ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ ಅದನ್ನ ಮಾಜಿ ಸಚಿವರಾಗಿರುವಂತ ಪುಟ್ರಾಜು ಅವರೇ ಹೇಳ್ತಾ ಇದ್ರು ಎಚ್ಡಿಕೆ ಅವರೇ 100% ಇಲ್ಲಿ ಸ್ಪರ್ಧೆ ಮಾಡೋದು ಮಂಡ್ಯದಲ್ಲಿ ಅವರೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಸೋ ಹೀಗಾಗಿ ಎಚ್ಡಿಕೆ ಅನ್ನ ಮಂಡ್ಯದಲ್ಲಿ ಕಟ್ಟಿ ಹಾಕಲಿಕ್ಕೆ ಕಾಂಗ್ರೆಸ್ ನವರು ಪ್ಲಾನ್ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿ ಅನ್ನ ಬದಲಿಸಲಿಕ್ಕೆ ಚಲವರಾಯ ಸ್ವಾಮಿಗೆ ಸೂಚನೆಯನ್ನ ಕೊಡಲಾಗಿದೆ ಬಿಕಾಸ್ ಎಚ್ಡಿಕೆ ನಿಂತುಕೊಳ್ತಾರೆ ಅಂತ ಬಂದ್ರೆ ಒನ್ ಆಫ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಅವರು ಅದು ಒಕ್ಕಲಿಗರ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಮಂಡ್ಯದಿಂದ ಅದರ ಜೊತೆಗೆ ಕಳೆದ ಬಾರಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲದೇ ಇರುವಂತ ಅನುಕಂಪನು ಕೂಡ ಇರುವಂತದ್ದು ಜೆಡಿಎಸ್ ಮೇಲೆ ದೇವೇಗೌಡರ ಕುಟುಂಬದ ಮೇಲೆ ಇದೆಲ್ಲವೂ ಕೂಡ ವರ್ಕ್ ಔಟ್ ಆಗುವಂತ ಸಾಧ್ಯತೆ ಇದೆ ಸೋ ಹೀಗಾಗಿ ಕಾಂಗ್ರೆಸ್ ಈ ಹೊರತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಸ್ಟ್ರಾಟಜಿಯನ್ನ ಅನುಸರಿಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಅನುಸರಿಸಲಿಕ್ಕೆ ಗೌಡರ ಕುಟುಂಬದ ವಿರುದ್ಧ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮಂಡ್ಯ ಕೈವಶ ಮಾಡಿಕೊಳ್ಳಲಿಕ್ಕೆ ಸಿಎಂ ಡಿಸಿಎಂ ನಾನಾ ರೀತಿಯಾದಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಎಚ್ಡಿಕೆ ಅನ್ನು ಟಾರ್ಗೆಟ್ ಮಾಡದಂತೆ ಸೂಚನೆಯನ್ನ ಕೊಡಲಾಗ್ತದೆ ಬಿಕಾಸ್ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿನೇ ಕಳೆದ ಬಾರಿ ನಿಖಿಲ್ ಕುಮಾರ ಸ್ವಾಮಿ ಅವರು ಅಲ್ಲಿ ಸೋಲನ್ನ ಕಂಡಿದ್ದು ಸುಮಲತಾ ಅಂಬರೀಷ್ ಅವರು ಗೆದ್ದಿದ್ದು ಅದರ ಜೊತೆಗೆ ಸ್ವಾಭಿಮಾನಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿದ್ರು ಸುಮಲತಾ ಅಂಬರೀಷ್ ಅವರು ಕಳೆದ ಬಾರಿ ಆ ರೀತಿಯಾಗಿ ನಾವು ಚುನಾವಣಾ ಸ್ಟ್ರಾಟಜಿಯನ್ನ ಮಾಡ್ತಾ ಹೋಗೋಣ ಹಂಗಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಎಚ್ಡಿಕೆ ಅನ್ನ ಟಾರ್ಗೆಟ್ ಮಾಡಿದ್ರೆ ನಮಗೆ ಹೊರತ ಬೀಳುತ್ತೆ ನಮಗೆ ಅದು ತಿರುಮಂತ್ರ ಆಗಿಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಬಿಕಾಸ್ ಹಿಂದೆಂದಿಗಿಂತಲೂ ಕೂಡ ಮಂಡ್ಯದಲ್ಲಿ ಈ ಬಾರಿ ಹೆಚ್ಚಿನ ಸುಸ್ಥಿತಿಯಲ್ಲಿ ಇರುವಂತದ್ದು ಕಾಂಗ್ರೆಸ್ ಬಿಕಾಸ್ ಜೆಡಿಎಸ್ ಒಂದೇ ಒಂದು ಸ್ಥಾನದಲ್ಲಿ ಗೆದ್ದಿರುವಂತದ್ದು ಕೆಆರ್ಪೇಟೆ ಬಿಟ್ರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ನ ಎಂಎಲ್ಎಗಳಿದ್ದಾರೆ ಒಂದರಲ್ಲಿ ರೈತ ಸಂಘದ ಎಂಎಲ್ಎ ಇರುವಂಥದ್ದು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಸಪೋರ್ಟರ್ಸ್ ಸೋ ಹೀಗಾಗಿ ಗೆಲ್ಲಲೇಬೇಕು ಬಟ್ ವೈಯಕ್ತಿಕವಾಗಿ ಟಾರ್ಗೆಟ್ ಬೇಡ ಎಚ್ಡಿಕೆ ಅವರನ್ನ ಅಂತ ಹೇಳಲಾಗ್ತಾ ಇದೆ ಆ ರೀತಿಯಾದಂಥ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿದೆ ಅಬಕಾರಿ ಹಗರಣದಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗಿರುವಂಥದ್ದು ದೆಹಲಿಯ ಮನೆಯಲ್ಲೇ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಜ್ರಿವಾಲ್ ಬಂಧನ ಖಂಡಿಸಿ ಬೀದಿಗಿಳಿದಿರುವಂಥದ್ದು ಆಮ್ ಆದ್ಮಿ ಪಕ್ಷ ಸಿಎಂ ಮನೆ ಮುಂದೆ ಆಪ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜೈಲಿನಿಂದ ಕೇಜ್ರಿವಾಲ್ ಆಡಳಿತ ನಡೆಸ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಆಪ್ ಇಂದು ಕೇಜ್ರಿವಾಲ್ಗೆ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಇಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ ಮತ್ತಷ್ಟು ವಿಚಾರಣೆ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಇನ್ನು ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಆಪ್ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂಥದ್ದು ಇತ್ತೀಚೆಗಂತೂ ಜಾರ್ಖಂಡ್ನ ಮುಖ್ಯಮಂತ್ರಿಗಳಾಗಿರುವಂತಹ ಹೇಮಂತ್ ಸೊರೇನ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ಕೇಜ್ರಿವಾಲ್ ಅವರ ಸರದಿ ಅವರನ್ನ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಲಾಗಿರುವಂಥದ್ದು ಸೊ ಹೀಗಾಗಿ ಆಪ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ವಿರೋಧ ಪಕ್ಷಗಳು ಅಂದ್ರೆ ಎನ್ಡಿಎನ್ನ ವಿರೋಧ ಮಾಡ್ತಾ ಇರುವಂತಹ ಇಂಡಿ ಒಕ್ಕೂಟದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ವಾಧಿಕಾರಿ ಧೋರಣೆ ಅಂತೆಲ್ಲ ಹೇಳಿ ಎನ್ಡಿಎ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮತ್ತೆ ಯಾವ ಕಾರಣಕ್ಕೋಸ್ಕರ ಅವರನ್ನ ಬಂಧಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಅದು ಅಬಕಾರಿ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ದೆಹಲಿಯ ಉಪಮುಖ್ಯಮಂತ್ರಿಗಳಾಗಿದ್ದರು ಈ ಹಿಂದೆ ಮನೀಶ್ ಸಿಸೋಡಿಯಾ ಅವರನ್ನು ಕೂಡ ಬಂಧನ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇನ್ನು ಬಿಆರ್ಎಸ್ನ ಚಂದ್ರಶೇಖರ್ ರಾವ್ ಅವರ ಪುತ್ರಿಯನ್ನು ಕೂಡ ಬಂಧಿಸಲಾಗಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಇದೇ ಹಗರಣದಲ್ಲಿ ಬಂಧನ ಆಗಿದೆ ಸೌತ್ ಲಾಬಿ ಅಂತ ಹೇಳಲಾಗ್ತಾ ಇತ್ತು ಈ ಒಂದು ಲಿಕ್ಕರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಆ ಒಂದು ಕಾರಣಕ್ಕೋಸ್ಕರ ಬಂಧಿಸಲಾಗಿದೆ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಎಷ್ಟು ದಿನ ಇಡಿ ಕಸ್ಟಡಿಗೆ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಇನ್ನು ಈ ಹಿಂದೆ ಮನೀಶ್ ಸಿಸೋಡಿಯಾ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿದಾಗ ಒಂದು ಕೆಲವು ದಿನಗಳು ಬಿಟ್ಟ ನಂತರ ಅವರು ರಾಜೀನಾಮೆ ಕೊಡಬೇಕಾಯಿತು ಈಗ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಅವರೇ ಮುಖ್ಯಮಂತ್ರಿಯಾಗಿ ಜೈಲಿನಿಂದಲೇ ಕಾರ್ಯವನ್ನು ನಿರ್ವಹಿಸಲಿದ್ದಾರಾ ಅನ್ನುವಂಥ ಕುತೂಹಲ ಇದೆ ಬಿಕಾಸ್ ಜಾರ್ಖಂಡ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಬಿಟ್ರು ಇಡಿ ಅಧಿಕಾರಿಗಳು ಬಂಧನ ಮಾಡ್ತಿದ್ದ ಹಾಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಕಾದು ನೋಡಬೇಕು ಇವರನ್ನು ವಿಚಾರಣೆ ಮಾಡಲಿಕ್ಕೋಸ್ಕರ ಇಡಿ ಅಧಿಕಾರಿಗಳು ಸತತ 9 ನೋಟಿಸ್ ಅನ್ನ ಕೊಟ್ಟಿದ್ರು 9 ನೋಟಿಸ್ ಕೊಟ್ಟಿದ್ರು ಕೂಡ ನಾನಂತೂ ವಿಚಾರಣೆಗೆ ಬರೋದಿಲ್ಲ ಅಂತ ಹೇಳ್ತಾನೆ ಇದ್ರು ಅರವಿಂದ್ ಕೇಜ್ರಿವಾಲ್ ಅವರು ಕೋರ್ಟ್ ಮೊರೆ ಹೋಗ್ತಾ ಇದ್ರು ಅದಾದ್ಮೇಲೆ ಹೈಕೋರ್ಟ್ ನಿನ್ನೆ ತೀರ್ಪನ್ನ ಕೊಟ್ಟಿದಂತ ಹಿನ್ನೆಲೆಯಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಹೈಕೋರ್ಟ್ ಹೇಳ್ತು ನಾನು ಇದಕ್ಕೆ ತಲೆ ಹಾಕಲ್ಲ
ನೀವು ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಮಾಡಿ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಹೋಗಿ ಅರವಿಂದ್ ಕೇಜ್ರಿವಾಲ್ ಮನೆ ಮೇಲೆ ದಾಳಿಯನ್ನು ಮಾಡಿ ವಿಚಾರಣೆ ಮಾಡಿ ನಂತರ ಬಂಧನ ಮಾಡಿದರು ಸೇಲಿ L1 ಲೈಸೆನ್ಸ್ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಅದರಲ್ಲೂ ಪ್ರಮುಖವಾಗಿ ಆ ಪಕ್ಷ 100 ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದೆ ಅನ್ನುವಂತ ಮೇನ್ ಆರೋಪ ಈ ಒಂದು ಹಗರಣದಲ್ಲಿ ಕೇಳಿ ಬಂದಿರುವಂತದ್ದು ಇಡಿ ಚಾರ್ಜ್ ಶೀಟ್ ನಲ್ಲಿ ದೆಹಲಿ ಸಿಎಂ ಹೆಸರು ಕೂಡ ಉಲ್ಲೇಖ ಮಾಡಲಾಗಿತ್ತು ಆ ಕಾರಣಕ್ಕೋಸ್ಕರನೇ ಅವರನ್ನ ವಿಚಾರಣೆಗೋಸ್ಕರ ಕರೆಯಲಾಗ್ತಾ ಇತ್ತು ಇನ್ನ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಇನ್ನು ಯಾವ ಯಾವ ರೀತಿಯಾಗಿ ತಿರುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಇವತ್ತು ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಲಿರುವಂತ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅವರ ಪರವಾಗಿರುವಂತ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ ಇನ್ನ ಇಡಿ ಅಧಿಕಾರಿಗಳು ಯಾವ ರೀತಿಯ ವಾದವನ್ನ ಮಾಡ್ತಾರೆ ವಾದ ಪ್ರತಿವಾದವನ್ನ ಆಲಿಸಿ ಇಲ್ಲಿ ಕೋರ್ಟ್ ಯಾವ ರೀತಿಯಾದಂತ ಒಂದು ಆದೇಶವನ್ನ ಮಾಡುತ್ತೆ ಕಾದ್ ನೋಡಬೇಕಾಗಿದೆ।